ಬೆಂಗಳೂರಿನ ಯಾವುದೇ ಲಾಕ್ಡೌನ್ ಇರೋದಿಲ್ಲ ಸರ್ಕಾರ ಲಾಕ್ಡೌನ್ ಬಗ್ಗೆ ನಿರ್ಧಾರ ಮಾಡಿಲ್ಲ ಅಂತ ಸಿಎಂ ನೇತೃತ್ವದ ಸಭೆ ಬಳಿಕ ಆರ್ ಅಶೋಕ ಹೇಳಿಕೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಯಾವುದೇ ಲಾಕ್ಡೌನ್ ಇರೋದಿಲ್ಲ ಸರ್ಕಾರ ಲಾಕ್ಡೌನ್ ಬಗ್ಗೆ ನಿರ್ಧಾರ ಮಾಡಿಲ್ಲ ಸಿಎಂ ನೇತೃತ್ವದ ಸಭೆ ಬಳಿಕ ಸಚಿವ ಆರ್ ಅಶೋಕ ಹೇಳಿಕೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಯಾವುದೇ ಲಾಕ್ಡೌನ್ ಇರೋದಿಲ್ಲ ಸದ್ಯಕ್ಕೆ ಸರ್ಕಾರ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಸಿಎಂ ನೇತೃತ್ವದ ಸಭೆಯ ಬಳಿಕ ಆರ್ ಅಶೋಕ ಹೇಳಿಕೆ ಇದು ನಿನ್ನೆ ಆರ್ ಅಶೋಕ್ ಅವರ ಹೇಳಿಕೆ ರಾಮಲು ಅವರ ಹೇಳಿಕೆಯೂ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು ಲಾಕ್ಡೌನ್ ಆಗುತ್ತಾ ಅನ್ನೋ ಪ್ರಶ್ನೆ ಉಂಟು ಮಾಡಿತ್ತು ಹಾಗಾಗಿಯೇ ಬಿಎಸ್ವೈ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಸಚಿವರಿಗೆ ಯಾರು ಭಿನ್ನ ಭಿನ್ನ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಯಾವುದೇ ನಿರ್ಧಾರ ಸರ್ಕಾರದ ಮುಂದಿಲ್ಲ ತಜ್ಞರ ಅಂತಿಮ ವರದಿ ಇನ್ನು ಬರಬೇಕಾಗಿದೆ ಆದರೆ ಲಾಕ್ಡೌನ್ ಬಗ್ಗೆ ಹೇಳಿಕೆಗಳನ್ನ ನೀಡೋದ್ರ ಮೂಲಕ ಜನರಲ್ಲಿ ಗೊಂದಲ ಮೂಡಿಸಬೇಡಿ ಜನರ ಗೊಂದಲಕ್ಕೆ ಕಾರಣ ಆಗಬೇಡಿ ಅನ್ನೋ ಮಾತನ್ನ ಕೂಡ ಬಿಎಸ್ವೈ ಎಲ್ಲ ಸಚಿವರಿಗೆ ಹೇಳಿದ್ದಾರೆ ಸಿಎಂ ನೇತೃತ್ವದ ಸಭೆಯ ಬಳಿಕ ಆರ್ ಅಶೋಕ ಹೊರಬಂದು ಲಾಕ್ಡೌನ್ ಬೆಂಗಳೂರಿನಲ್ಲಿ ಇರೋದಿಲ್ಲ ಯಾವುದೇ ಲಾಕ್ಡೌನ್ ಇರೋದಿಲ್ಲ ಸರ್ಕಾರ ಲಾಕ್ಡೌನ್ ಬಗ್ಗೆ ನಿರ್ಧಾರ ಮಾಡಿಲ್ಲ ಅಂತಿದ್ದಾರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಿರಿಯ ಸಚಿವರು ಹಿರಿಯ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಮೊದಲನೇದಾಗಿ ಯಾವುದೇ ಲಾಕ್ಡೌನ್ ಇಲ್ಲ ಬೆಂಗಳೂರಲ್ಲಿ ಕ್ಲಿಯರ್ ಕ್ಲಾರಿಟಿ ನೋ ಲಾಕ್ಡೌನ್ ಇನ್ ಬೆಂಗಳೂರು ರೋಗಿಗಳು ಯಾರು ಕೋವಿಡ್ ಪಾಸಿಟಿವ್ ಆಗ್ತಾರೆ ಅವರು ಕಾಯೋ ಅವಶ್ಯಕತೆ ಬರಬಾರದು ವಿತಿನ್ 8 ಅವರ್ಸ್ ಅವರಿಗೆ ಯಾಕಂದ್ರೆ ಫಾರ್ಮಾಲಿಟೀಸ್ ಏನು ಮಾಡಬೇಕಾಗಿದೆ ಆ ಕೋವಿಡ್ ಪಾಸಿಟಿವ್ ಆದ ತಕ್ಷಣ ಕೆಲವರು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಪರೀಕ್ಷೆ ಮಾಡಿಸ್ಕೊಂಡು ಅವರಿಗೆ ಬಂದ ತಕ್ಷಣ ರೋಡಲ್ಲಿ ನಿಂತ್ಕೊಳ್ತಾರೆ ಅದು ಆಗಬಾರದು ಅದಕ್ಕೋಸ್ಕರ ಯಾಕಂದ್ರೆ ಏನೇ ಆದರೂ ಕೂಡ ಸರ್ಕಾರದ ಸಂಸ್ಥೆಗಳಿಂದ ಯಾವ್ಯಾವುದು ಐಡೆಂಟಿಫೈ ಆಗಿದೆ ಈಗ ಆಲ್ರೆಡಿ ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಿರಿಯ ಸಚಿವ